ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತಹ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೊಡ್ತೀನಿ. ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ 2023-24 ಏಳನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಕಲಿಕಾ ಫಲ 2ರಲ್ಲಿರ್ತಕ್ಕಂಥ ಎಸ್ ಚಟುವಟಿಕೆಗಳಿಗೆ ಉತ್ತರಗಳನ್ನು ನೋಡೋಣ. ಆಲ್ರೆಡಿ ಏಳನೇ ತರಗತಿಯವರಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಕನ್ನಡ ಆಗಿರ್ಬೋದು, ಸಮಾಜ ವಿಜ್ಞಾನ ಮತ್ತು ಹಿಂದಿ, ಈ ಮೂರು ವಿಷಯಗಳಲ್ಲಿಯೂ ಕೂಡ ನಾವು ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಅವುಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ, ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಅದರ ಲಿಂಕನ್ನು ಕೊಟ್ಟಿದ್ದೀನಿ, ಅವುಗಳಿಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ನೋಡೋಣ ಕಲಿಕಾ ಫಲ ಏನಿದೆ ಅಂತ. ಎಸ್, ಕಲಿಕಾ ಫಲ 2 ಇಲ್ಲಿರ್ತಕ್ಕಂಥದ್ದು ಲಭ್ಯವಿರುವ ವಿವಿಧ ಪ್ರಕಾರದ ಸಾಹಿತ್ಯ ರಚನೆಗಳಾದ ಕವನ, ಕಥೆ, ಲೇಖನ ಮತ್ತು ನಾಟಕಗಳನ್ನು ಆಲಿಸಿ ಅರ್ಥ ಮಾಡಿಕೊಳ್ಳೋರು. ಚಟುವಟಿಕೆ 1, ನಮ್ಮ ಕನ್ನಡ ನಮ್ಮ ಹೆಮ್ಮೆ. ಪಠ್ಯ 1 ಇದೆ, ಪಠ್ಯ 2 ಇದೆ. ಸೊ ನೋಡಿದ್ರೆ ಗರಿಕೆ ಚುಗುರದ ನೆಲದಿ ಸಾರ ಉಳಿಯುವುದುಂಟೆ, ಹಸಿರು ಖಾನದ ಹೊಲದಿ ಫಸಲು ಬೆಳೆದವರುಂಟೆ ಅಂತ ಇದೆ. ಇಲ್ಲಿ ಉತ್ತರ ಕುಮಾರ ಗೋಪಾಲಕ ಉತ್ತರ ಕುಮಾರ ಅಂತ ಇಲ್ಲೊಂದು ಸಂಭಾಷಣೆ ರೀತಿಯಾಗಿರ್ತಕ್ಕಂಥದ್ದಿದೆ. ಇದು ಒಂದು ಪದ್ಯ ಅಂತ ಅನ್ಬೋದು. ಅದೇ ಥರ ಓದ್ತಾ ಹೋದ್ರೆ ಪಠ್ಯ 3 ಅಂತ ಒಂದು ಬರ್ತದೆ. ಇಲ್ಲಿ ನಮ್ಮ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ತೊಡಕಲ್ಲು ಕಡಿ ಎಂಬ ಗಿಡವಿದೆ, ಬೂದು ಬಣ್ಣದ ಗಿಡದ ಎಳೆ ಚಿಗುರು ಪೂಜಾರತಿಗೆ ಬಳಕೆ, ಎಳೆಯ ಕುಡಿ ಸಂಗ್ರಹಿಸಿ ಒಣಗಿಸಿ ಡಬ್ಬದಲ್ಲಿ ಸಂಗ್ರಹಿಸಿ ಇಡಲಾಗ್ತಿತ್ತು. ಶಿವಾನಂದ ಕಳವಿ ಅವರು ಬರೆದಿದ್ದಾರೆ. ಈ ಮೂರೂ ಪಠ್ಯವನ್ನು ಓದಿದಾಗ ಪ್ರಶ್ನೆ ಇದೆ. ಮೊದಲನೇ ಪಠ್ಯ ಯಾವ ಸಾಹಿತ್ಯ ಪ್ರಕಾರವಾಗಿದೆ, ಅದರ ವಿಶೇಷತೆ ಗುರುತಿಸಿ ಅಂತ ಕೇಳಿದ್ದಾರೆ. ಎಸ್, ಉತ್ತರ ಇದೆ ಸ್ನೇಹಿತರೆ. ಚಟುವಟಿಕೆ 1ರಲ್ಲಿರ್ತಕ್ಕಂಥ ಮೊದಲ ಪ್ರಶ್ನೆ ಉತ್ತರ, ಮೊದಲನೇ ಪಠ್ಯ ಪದ್ಯ ಪ್ರಕಾರದ ಸಾಹಿತ್ಯವಾಗಿದೆ. ಇದರ ವಿಶೇಷತೆ ಅಂದರೆ ಕವನ ಸಾಹಿತ್ಯ ಅಂತಲೂ ಕೂಡ ಇದನ್ನು ಕರೀತಾರೆ. ಕಡಿಮೆ ಸಮಯದಲ್ಲಿ ಕಡಿಮೆ ಸ್ಥಳದಲ್ಲಿ ಭಾವನೆಗಳನ್ನು ಕವಿಯ ದೃಷ್ಟಿಗಳನ್ನು ವ್ಯಕ್ತಪಡಿಸತಕ್ಕಂಥ ಸಾಹಿತ್ಯದ ಪ್ರಕಾರವಾಗಿದೆ. ದೀರ್ಘವಾದ ಓದಿಗಿಂತ ಕಡಿಮೆ ಓದಿನಲ್ಲಿ ಭಾವನೆಗಳನ್ನು ಗುರುತಿಸ್ತೀವಿ, ಅಗಾಧವಾದ ಅರ್ಥವನ್ನು ನಾವೇನು ಮಾಡ್ತೀವಿ ಪದ್ಯ ಸಾಹಿತ್ಯದ ಮೂಲಕ ಹೊಂದುತ್ತೀವಿ ಅಂತಕ್ಕಂಥದ್ದು. ಇಷ್ಟು ಉತ್ತರ ನೀವು ಬರಿಬೇಕು. ಎರಡನೇ ಪ್ರಶ್ನೆ, ಎರಡನೇ ಪಠ್ಯ ಯಾವ ಸಾಹಿತ್ಯದ ಪ್ರಕಾರವಾಗಿದೆ, ಅದರ ವಿಶೇಷತೆಗಳನ್ನು ಗುರುತಿಸಿ. ಉತ್ತರ, ಎರಡನೆಯ ಪಠ್ಯವು ಏನಾಗದಪ್ಪ ಅಂದ್ರೆ ಅದು ನಾಟಕ ಸಾಹಿತ್ಯದ ಪ್ರಕಾರ ಆಗದ. ಅದರಲ್ಲಿ ಸಂಭಾಷಣೆ ಇದೆ. ವಿಶೇಷತೆ ಅಂದ್ರೆ ಅದರಲ್ಲಿ ಪಾತ್ರಗಳು ಇರ್ತವೆ. ಈ ವ್ಯಕ್ತಿಗಳು ಪಾತ್ರಗಳಿಗೆ ತಕ್ಕಂತೆ ಸನ್ನಿವೇಶ ರೂಪಿಸಿಕೊಳ್ತಾರೆ. ಮಾತುಗಳು ಕೂಡ ನೇರವಾಗಿ ಅವರವರ ಸಂಭಾಷಣೆಗೆ ತಕ್ಕಂತೆ ಹೇಳ್ತಾರೆ. ಅಂದ್ರೆ ಈ ನಾಟಕ ಸಮಾಜಕ್ಕೆ ಉತ್ತಮ ಸಂದೇಶವನ್ನ ಕೊಡ್ತದ. ಕಡಿಮೆ ಸಮಯದಲ್ಲಿ ಹೆಚ್ಚಿನ ಮನೋರಂಜನೆ, ಮೌಲ್ಯ, ನೀತಿಗಳನ್ನು ನಾವು ನಾಟಕದ ಮೂಲಕ ಜನರಿಗೆ ತಿಳಿಸಿಕೊಡಬಹುದು ಅನ್ನೋದು ವಿಶೇಷತೆಯಲ್ಲಿ ಬರಿಬೇಕು. ಮೂರನೇ ಪ್ರಶ್ನೆ, ಎಸ್, ಮೂರನೇ ಪಠ್ಯ ಯಾವ ಸಾಹಿತ್ಯದ ಪ್ರಕಾರವಾಗಿದೆ, ಅದರ ವಿಶೇಷತೆಗಳನ್ನು ಗುರುತಿಸಿ. ಇಲ್ಲಿ ಮೂರನೇ ಪಠ್ಯ ಗದ್ಯ ಸಾಹಿತ್ಯದ ಪ್ರಕಾರವಾಗಿದೆ. ಅಂದರೆ ವಿಶೇಷತೆ ಅಂದರೆ ಹೇಳಬೇಕಾದ ವಿಷಯವನ್ನು ಸಂಪೂರ್ಣವಾಗಿ ದೀರ್ಘ ವಾಕ್ಯಗಳ ಮೂಲಕ, ಪ್ರಶ್ನೆಗಳ ಮೂಲಕ ತಿಳಿಸಿದ್ದಾರೆ. ಲೇಖಕರು ಯಾವ ವಿಷಯದ ಬಗ್ಗೆ ಹೇಳಿದಾರಲ್ಲ ಅದರ ಬಗ್ಗೆ ವಿವರವಾದ ಮಾಹಿತಿ ಓದುಗರಿಗೆ ಸಿಗುವುದೇ ಗದ್ಯ ಸಾಹಿತ್ಯದ ವಿಶೇಷತೆ. ಕಡೆಯ ಪ್ರಶ್ನೆ, ಇದರಲ್ಲಿ ನಿಮಗೆ ಇಷ್ಟವಾದ ಸಾಹಿತ್ಯ ಪ್ರಕಾರ ಯಾವುದು, ಏಕೆ ಎನ್ನುವುದನ್ನು ನಿಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿ. ಉತ್ತರ, ಸೊ ನನಗೆ ಎಸ್ ಸಾಹಿತ್ಯದ ಪ್ರಕಾರಗಳಲ್ಲಿ ಪದ್ಯ ಸಾಹಿತ್ಯ ಅಂದರೆ ತುಂಬಾನೇ ಇಷ್ಟ. ಏಕೆಂದರೆ ಪದಗಳ ಜೋಡಣೆ ಅರ್ಥವತ್ತವಾಗಿರ್ತದೆ. ಪದ್ಯಗಳನ್ನು ಒಂದು ಲಯಗತಿಯ ಮೂಲಕ ಹಾಡಿದರೆ ಹೆಚ್ಚು ಕಾಲ ನಮ್ಮ ಸ್ಮೃತಿಯಲ್ಲೂ ಕೂಡ ಇರ್ತದೆ, ಮನಸ್ಸಿಗೆ ಮುದ ಕೊಡ್ತದೆ, ಬಹುಬೇಗನೆ ಕವಿಯ ಭಾವನೆಗಳನ್ನು ತಿಳಿದುಕೊಂಡು ಮತ್ತೆ ಪದ್ಯ ಸುಲಭವಾಗಿ ರಚನೆ ಮಾಡಬಹುದು. ಭಾವನೆಗಳನ್ನು ತಿಳಿಸ್ಲಿಕ್ಕೆ ಒಂದು ಉತ್ತಮವಾದ ಸಾಹಿತ್ಯದ ಪ್ರಕಾರ ಅದುವೇ ಪದ್ಯ ಸಾಹಿತ್ಯ. ಸೊ ಅದು ನನಗೆ ತುಂಬಾ ಇಷ್ಟ ಅಂತ ನಾನಿಲ್ಲಿ ಬರೆದಿದ್ದೀನಿ, ನೀವು ಬರೀಬಹುದು. ಚಟುವಟಿಕೆ 2, ಕತೆ ಅಂದರೆ ನಿಮಗಿಷ್ಟ ಅಲ್ವಾ? ಪಾರಿವಾಳ ಮತ್ತು ಇರುವೆ ಕಥೆಯ ಅರ್ಧ ಭಾಗ ಇದೆ, ಮುಂದಿನ ಕತೆ ಭಾಗವನ್ನು ಪೂರ್ಣ ಮಾಡಬೇಕು. ಪೂರ್ಣ ಭಾಗ ಹೀಗಿದೆ. ಎಸ್, ಒಬ್ಬ ಬೇಟೆಗಾರನು ಮರದ ಮೇಲೆ ಕುಳಿತಿದ್ದ ಪಾರಿವಾಳವನ್ನ ನೋಡಿದನು. ಪಾರಿವಾಳವು ಬೇರೆ ಕಡೆಗೆ ಗಮನ ಮಾಡಿತ್ತು. ಆಗ ಬೇಟೆಗಾರ ಏನು ಪಾರಿವಾಳಕ್ಕೆ ಅಂತಕ್ಕಂತ ಬಿಲ್ಲು ಬಾಣದಿಂದ ಗುರಿ ಇಟ್ಟನು. ಎಸ್, ಈತ ಏನಾಗಿತ್ತಪ್ಪ ಅಂದ್ರೆ ಇರುವೆ ಬೇಟೆಗಾರನ ಪಾರಿವಾಳವನ್ನ ನೋಡ್ತದ. ತಕ್ಷಣ ತಡ ಮಾಡದೆ ಬೇಟೆಗಾರನ ಕಾಲನ್ನ ಅದೇನ್ ಮಾಡ್ತದಪ್ಪ ಅಂದ್ರೆ ಕಚ್ಚಿಬಿಡ್ತದ. ಆಗ ಬೇಟೆಗಾರ ಗುರಿ ಇಟ್ಟಿರ್ತಕ್ಕಂಥ ಬಾಣ ಅದೇನಾಗ್ತದ ಬೇರೆ ಕಡೆಗೆ ಹೋಗಿ ಹೊಡಿತದ. ಅವಾಗ ತಕ್ಷಣ ಅಲ್ಲಿಂದ ಪಾರಿವಾಳ ಹಾರಿ ಹೋಗ್ತದ, ಪಾರಿವಾಳದ ಜೀವ ಉಳಿತದ. ಸೊ ಇಲ್ಲಿ ಬಾಣದ ಸಪ್ಪಳದಿಂದ ಏನಾಗ್ತದಪ್ಪ ಅಂತಂದ್ರ ಪಾರಿವಾಳ ಹಾರಿ ಹೋಗ್ತದ. ಸೊ ಬೇರೆ ಕಡೆಗೆ ಹೋಗಿ ತಲುಪ್ತದ. ಹೀಗೆ ಎಸ್ ಇರುವೆ ಪಾರಿವಾಳದ ಜೀವವನ್ನ ರಕ್ಷಣೆ ಮಾಡ್ತದ. ಕಡೆಗೆ ಪಾರಿವಾಳ ಇರುವೆಗೆ ಧನ್ಯವಾದಗಳನ್ನ ಹೇಳ್ತದ ಅಂತಕ್ಕಂಥದ್ದು ಮುಂದಿನ ಭಾಗದಲ್ಲಿ ನೀವು ಬರಿಬೇಕಿತ್ತು.
ಇನ್ನ ಕೆಳಗಿನ ಸಂಭಾಷಣೆಯನ್ನ ಕಥೆಯಾಗಿ ಪರಿವರ್ತಿಸಿ ಅಂತ ಅಶ್ವಘೋಷ ಸಂಚಿತ್ ಚಿನ್ಮಯ್ ತನ್ವಿತಾ ಅಂತಕ್ಕಂಥವರ ಒಂದು ನಡುವಿನ ಸಂಭಾಷಣೆ ಇದೆ. ಎಸ್, ಇದನ್ನ ಕಥೆ ರೂಪಕ್ಕೆ ಪರಿವರ್ತನೆಯನ್ನ ಮಾಡೋಣ. ಎಸ್, ಹೀಗಾಗ್ತದ ಕತೆ. ಸಂಚಿತ್ ಚಿನ್ಮಯ್ ಅಶ್ವಘೋಷ್ ಮತ್ತು ಇಬ್ಬರು ಗೆಳೆಯವರು ರಜಾ ದಿನಗಳಲ್ಲಿ ತಮ್ಮ ತಮ್ಮ ಅಜ್ಜ ಅಜ್ಜಿಗಳ ಮನೆಗಳಿಗೆ ಉಂಟಾದ ಅನುಭವಗಳನ್ನ ಹಂಚಿಕೊಳ್ತಾರೆ. ಅಶ್ವಘೋಷ ಮೀನು ಹಿಡಿಯುವ ಎಸ್ ಬಲೆ ಕದ್ದಿದ್ದ, ಅದನ್ನ ಅನುಭವಗಳನ್ನು ಹೇಳಿದ್ರೆ ಸಂಚಿತ್ ಅವರ ಅಜ್ಜಿ ಮನೆಯಲ್ಲಿ ಕುಂಟೆಬಿಲ್ಲಿ ಗೋಲಿ ಬಗರಿ ಆಟ ಆಡಿದ ಬಗ್ಗೆ ಹೇಳ್ತಾನೆ, ಹಾಗೂ ಮರಕೋತಿ ಆಟದ ಬಗ್ಗೆ ಸಹ ಅನುಭವವನ್ನು ಹಂಚಿಕೊಳ್ತಾನೆ. ಅಷ್ಟರಲ್ಲಿ ಶಾಲೆ ಸಮಯ ಆಗ್ತದ, ಎಲ್ಲರೂ ಮಧ್ಯಾಹ್ನದ ಸಮಯದಲ್ಲಿ ಮಾತನಾಡೋಣ ಅಂತ ನಿರ್ಧಾರ ಮಾಡಿ ಅವರು ಹೋಗ್ತಾರ ಅನ್ನೋದನ್ನ ಇಷ್ಟೇ ಶಾರ್ಟ್ ಆಗಿ ನಾವು ಏನ್ ಮಾಡಬಹುದಿತ್ತು, ಒಂದು ಚಿಕ್ಕ ಕತೆಗೆ ಅದನ್ನ ಪರಿವರ್ತನೆಯನ್ನ ಮಾಡಬೇಕಿತ್ತು. ಇನ್ನು ಮುಂದೆ ಎಸ್, ಈ ವಿಡಿಯೋದಲ್ಲಿ ಒಂದು ನಾಟಕ ಇದೆ, ನಾಟಕ ಪಾಪು ಬಾಪು ನಾಟಕ ಅಂತಕ್ಕಂಥದ್ದಿದೆ. ಸೊ ನೀವು ಈ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಿಮ್ಮ ಶಿಕ್ಷಕರ ಅದನ್ನ ನಿಮಗೆ ಕೇಳಿಸ್ತಾರೆ. ಕೇಳಿಸಿದ ನಂತರ ನೀವು ಆ ನಾಟಕದಲ್ಲಿ ಯಾವ್ಯಾವ ಪಾತ್ರ ಇದಾವೆ, ನಾಟಕದಲ್ಲಿ ಸಂಭಾಷಣೆ ಹೇಗ್ ಮಾಡಿದ್ರು, ನಾಟಕದಿಂದ ನಿಮಗೇನ್ ನೀತಿ ತಿಳಿಯಿತು ಅನ್ನೋದನ್ನ ಕಡ್ಡಾಯವಾಗಿ ತಾವುಗಳು ದಾಖಲಿಸತಕ್ಕಂತ ಕೆಲಸ ಮಾಡಿ. ಪದ್ಯ ಓದೋಣ ಅರ್ಥ ಬರೆಯೋಣ ಅಂತ ಇದೆ. ಜೀವನದಿ ಸಾಗರದಿ ಸಾಗುತ್ತಿದೆ ಈ ಪಯಣ, ಗೊತ್ತಿರದ ಗುರಿ ಇರದ ಬಾಳ ನೌಕೆ ಯಾನ. ಹಾಡಿದೆ, ಹಾಡಿನ ಒಟ್ಟಾರೆ ಭಾವ ಸಾರಾಂಶ ಹೀಗಾಗ್ತದೆ. ಸಾಗರದಲ್ಲಿ ನೌಕೆಯ ಪಯಣ ಮಾಡುತ್ತಿದೆ, ಅದಕ್ಕೆ ಗೊತ್ತಿಲ್ಲ ಗುರಿ ಇಲ್ಲ, ಮನ ಬಂದ ಕಡೆ ವಾಲಿ ಅಪರಿಚಿತ ತಾಣದಲ್ಲಿ ನಿಲ್ಲುತ್ತಿದೆ. ಅದೇ ರೀತಿ ಜೀವನದಲ್ಲಿ ಬಾಳೆಂಬ ನೌಕೆಯು ಸಾಗುತ್ತಿದೆ, ಸಂಬಂಧಗಳು ಅನುಬಂಧಗಳು ಈಗ ಉಳಿದಿಲ್ಲ. ಎಷ್ಟೇ ನೋವುಗಳಿದ್ದರೂ ಕೊರಗದೇ ನರಳದೆ ಬಾಳಬೇಕು, ನಾವು ಸತ್ತರೂ ಬಾಳು ಮುಗಿಯೋದಿಲ್ಲ, ಆದ್ದರಿಂದ ಬಾಳು ಮುಗಿಯುವುದರ ಒಳಗೆ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತಕ್ಕಂತ ಆಶಾವಾದ ಕವಿ ಹೊಂದಿದ್ದಾರೆ ಅಂತಕ್ಕಂಥದ್ದನ್ನ ತಾವುಗಳು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಬರಿಬೇಕಿತ್ತು. ಎಸ್, ಚಿತ್ರಕ್ಕನುಗುಣವಾಗಿ ಪದ್ಯಗಳನ್ನ ಕೇಳಿದ್ದಾರೆ. ಸೊ ಮೊದಲನೇದು ಪರ್ವತಗಳ ಬಗ್ಗೆ ಎಸ್ ಚಿತ್ರ ಇದೆ, ಅದಕ್ಕೆ ತಕ್ಕಂತೆ ಒಂದು ಹಾಡಿದೆ. ನೋಡಲ್ಲಿ ಮೌಂಟ್ ಎವರೆಸ್ಟ್ ಏರಿದನು ಅದನ್ನ ತೇನ್ಸಿ, ಮಾನವನ ಮುಂದೆ ಯಾವ ಎತ್ತರವೂ ನಿಲ್ಲದು, ನೋಡಲ್ಲಿ ಕಾಡು ಮೀನುಗಳ ನದಿಗಳ ತ್ವರೆಗಳ ದೇವರು, ಕನಿಟ್ಟ ಏಕೆ ಇವನ್ನೆಲ್ಲ ನೋಡೋಕೆ, ಈ ಎಲ್ಲ ಸೊಬಗ ಸವಿಯೋಕೆ ಅಂತಕ್ಕಂಥದ್ದು ಇಷ್ಟ ಹಾಡು ಬರಿಬಹುದಾಗಿತ್ತು. ಇನ್ನ ಕಡೆ ಹುಲ್ಲು ಇದೆ, ಈ ಕಡೆ ಹಸು ಇದೆ, ಅದನ್ನ ಎಸ್ ಬರಿಬೇಕಾದ್ರೆ ಎಲೆ ಹುಲ್ಲೆ ಪಕ್ಕದಲ್ಲಿ ಇದೆ ಹಸು, ಅದಕ್ಕೆ ನೀನೇ ಆಹಾರ, ಎಲೆ ಹಸುವೆ ನಿನ್ನ ಮುಂದೆ ಇದೆ, ಹುಲ್ಲು ನಿನಗೆ ಆಹಾರ, ಹುಲ್ಲನ್ನು ತಿಂದು ನಮಗೆ ಹಾಲನ್ನು ನೀಡು, ಹುಲ್ಲು ಬೆಳೆದಿರುವುದು ನಿನಗೆ, ಹಾಲು ಬರುತ್ತಿರುವುದು ನಮಗೆ. ಕಡೆ ಚಿತ್ರ ಇದೆ, ಹಲ್ಲು ಮತ್ತು ಬಾಯಿಗಳ ನಡುವಿನ ಚಿತ್ರ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪದ್ಯ. ಆ ದೇವರು ಬಾಯಿಯೊಳಗೆ 32 ಹಲ್ಲಿಟ್ಟ, ಬಿದ್ದು ಹೋಗುವ ಹಲ್ಲು ತೋರಿಸಲು ಇವ ಹಲ್ಲು ಕಿರಿದ, ಅಲ್ಲಿಯವರೆಗೆ ಜಗಿ ನೀನು, ಹಲ್ಲಿರುವವರೆಗೆ ಸಿಗಿ ನೀನು, ಹಲ್ಲಿಲ್ಲದವನಿಗೆ ಕೇಳುವ ಹಲ್ಲಿನ ಮಹತ್ವ, ಆಹಾ ಈ ಚಿತ್ರದ ಹಲ್ಲು ಎಷ್ಟು ಸ್ವಚ್ಛ, ಆಹಾ ಇರಲಿ ಹೀಗೆ ಹಲ್ಲು ನಿತ್ಯ ಅಂತಕ್ಕಂಥದ್ದನ್ನ ಬರಿಬೇಕಿತ್ತು. ಇನ್ನು ನೆಕ್ಸ್ಟ್ ಇಲ್ಲಿ ಏನ್ ಕೇಳಿದ್ದಾರೆ, ಸಂಭಾಷಣೆ ಬರೆಯೋಣ ಅಂತ ಕೇಳಿದ್ದಾರೆ, ಅಭ್ಯಾಸ ಬಲ ಅಂತ ತಕ್ಕೊಂಡು. ಸೊ ಒಂದು 3-4 ಜನರ ಸೇರಿರ್ತಕ್ಕಂಥ ಒಂದು ಎಸ್ ಅವರು ಕೊಟ್ಟಿದ್ದಾರೆ, ಅದನ್ನ ಸಂಭಾಷಣೆಯಲ್ಲಿ ಬರಿಬೇಕು. ಈ ಸಂಭಾಷಣೆಯಲ್ಲಿ 3 ಪಾತ್ರ ಬರ್ತದ, ಕುಂಬಾರ, ಕತ್ತೆ ಮತ್ತು ಪಂಡಿತ. ಸೊ ಶುರು ಆಗ್ತದ ಪಂಡಿತನಿಂದ, ಏನು ನಿನ್ನ ತೊಂದರೆ, ಏಕೆ ಹೀಗೆ ಎಚ್ಚಳ ಪಡಿಸುತ್ತಿರುವೆ? ಕುಂಬಾರ, ಏನು ಮಾಡಲಿ, ಈ ದಿನ ಕತ್ತೆಯನ್ನ ಕಟ್ಟಿ ಹಾಕಲು ಹಗ್ಗವನ್ನು ತಂದಿಲ್ಲ, ಈಗ ವಿಶ್ರಾಂತಿಯನ್ನು ಪಡೆಯಲು ಏನು ಮಾಡಬೇಕು, ಹಗ್ಗ ಕಟ್ಟಲಿಲ್ಲ, ಹಗ್ಗ ಕಟ್ಟದಿದ್ದರೆ ಕತ್ತೆ ತಪ್ಪಿಸಿಕೊಂಡು ಓಡಿ ಹೋಗುತ್ತದೆ, ಏನು ಮಾಡಲಿ? ಪಂಡಿತ, ನೀನು ಎಂದಿನಂತೆ ಕತ್ತೆಯನ್ನ ಮರಳಿ ಬಳಿ ತೆಗೆದುಕೊಂಡು ಹೋಗಿ ನಿಲ್ಲಿಸು, ಹಾಗೂ ಹಗ್ಗದಿಂದ ಅದನ್ನು ಕಟ್ಟಿದ ಹಾಗೆ ಮಾಡು. ಕುಂಬಾರ, ನನ್ನ ವಿಶ್ರಾಂತಿ ಮುಗಿಯಿತು, ಈಗ ಕತ್ತೆಯನ್ನು ಮನೆಗೆ ಒಯ್ಯೋಣ ಎಂದರೆ ಅದು ಬರುತ್ತಿಲ್ಲ, ಏನು ಮಾಡಬೇಕು, ಈಗ ಮತ್ತೊಂದು ಕಷ್ಟ ಎದುರಾಯಿತಲ್ಲ. ಪಂಡಿತ, ನೀನು ಕತ್ತೆಯನ್ನ ಮರಕ್ಕೆ ಕಟ್ಟದಿಯಲ್ಲಿ ಅದನ್ನು ಮರದಿಂದ ಬಿಚ್ಚಿದೆಯಾ? ಕುಂಬಾರ, ಇಲ್ಲ. ಪಂಡಿತ, ಹೋಗು, ಕತ್ತೆಯನ್ನು ಮರಕ್ಕೆ ಕಟ್ಟಿ ಹಾಕಿದ ಹಾಗೆ ಅದನ್ನು ಬಿಚ್ಚಿದ ಹಾಗೆ ಮಾಡು. ಕುಂಬಾರ, ಹಾಗೆ ಮಾಡುತ್ತೇನೆ, ಕತ್ತೆ ಅವನ ಮಾತನಲ್ಲಿ ಕೇಳ್ತದ ಅಂತಕ್ಕದನ್ನ ತಾವು ಸಂಭಾಷಣೆ ರೂಪದಲ್ಲಿ ಏನ್ ಮಾಡಬೇಕಾಗಿತ್ತು, ಕತ್ತೆಯನ್ನ ಸಂಭಾಷಣೆ ರೂಪಕ್ಕೆ ಪರಿವರ್ತನೆಯನ್ನ ಮಾಡಬೇಕಿತ್ತು. ಇಷ್ಟಿದೆ ನೋಡಿ 7ನೇ ತರಗತಿ ಕನ್ನಡದ ಎಸ್ 2ನೇ ಕಲಿಕಾ ಫಲದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ. ಸೊ 7ನೇ ತರಗತಿ ಎಸ್ ಎಸ್ ಸೈನ್ಸ್ ಇದೆ, ಕನ್ನಡ ಇದೆ, ಎಸ್ ಇಂಗ್ಲಿಷು ಹಾಕಿದ್ದೀವಿ, ಅವುಗಳನ್ನು ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರೀದಿರಿ. ವಾಟ್ಸಪ್ ಚಾನಲ್ ಟೆಲಿಗ್ರಾಮ್ ಗ್ರೂಪ್ಗೆ ತಪ್ಪದೇ ಜಾಯ್ನ್ ಆಗಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಇದು 2023 ವರ್ಷಾಂತದ ಕಡೆಯ ವಿಡಿಯೋ. ಸಿಗುವ ಹೊಸ ವರ್ಷ 2024 ವಿಡಿಯೋದೊಂದಿಗೆ ಅಲ್ಲಿಯವರೆಗೆ ಅಡ್ವಾನ್ಸ್ ಆಗಿ ಎಲ್ರಿಗೂ ಕೂಡ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್.